ಬಳ್ಳಾರಿ ಜೈಲಿನಲ್ಲಿ ನಟ ದರ್ಶನ್ಗೆ ಟೆನ್ಷನ್ ಟೆನ್ಷನ್ ಟೆನ್ಷನ್. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಜಾಮೀನಿನ ಬಗ್ಗೆಯೇ ಆಲೋಚನೆ ಮಾಡ್ತಾ ಇದ್ದಾರೆ ದರ್ಶನ್. ಸಹಜವಾಗಿ ಟೆನ್ಷನ್ ಅಂತೂ ಇದ್ದೇ ಇರುತ್ತೆ, ಏನಾಗುತ್ತಪ್ಪ ಜಾಮೀನ್ ಸಿಗುತ್ತಾ ಅಂತ, ಅಥವಾ ಇಲ್ವಾ ಇದೇ ಜೈಲುವಾಸವನ್ನ ಮುಂದುವರಿಸಬೇಕಾ ಅಂತ. ಹೀಗಾಗಿ ಪ್ಲಾನ್ ಎ ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ನಟ ದರ್ಶನ್. ಪ್ಲಾನ್ ಎ, ಬೇಲ್ ಸಿಕ್ಕರೆ ಜೈಲಿನಿಂದ ಹೊರಗೆ ಬರೋದು. ಪ್ಲಾನ್ ಬಿ, ಬೇಲ್ ರಿಜೆಕ್ಟ್ ಆದ್ರೆ ಬೆಂಗಳೂರಿಗೆ ಶಿಫ್ಟ್ ಆಗುವಂತಹ ಬಗ್ಗೆ ಮನವಿಯನ್ನ ಸಲ್ಲಿಸುವಂತಹ ಬಗ್ಗೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ. ಇವತ್ತು ಬೇಲ್ ತೀರ್ಪು ಏನಾಗುತ್ತೋ ಏನೋ ಅನ್ನುವಂತಹ ಟೆನ್ಷನ್ ಅಲ್ಲಿದ್ದಾರೆ. ಬಳ್ಳಾರಿ ಜೈಲಿನ ಸ್ಟ್ರಾಂಗ್ ರೂಮ್ ನಲ್ಲಿ ವಿಚಾರಣೆ ಎದುರಿಸಲಿದ್ದಾರೆ ದಾಸ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಯನ್ನ ಎದುರಿಸಲಿದ್ದಾರೆ ದರ್ಶನ್. ಒಂದು ವೇಳೆ ಜಾಮೀನು ಸಿಕ್ಕರೆ ಸಹಜವಾಗಿ ಹೊರಗೆ ಬರ್ತಾರೆ, ಇಲ್ಲ ಅಂತಂದ್ರೆ ಮುಂದೆ ಏನ್ ಮಾಡಬೇಕು? ಯಾಕಂದ್ರೆ ಈಗಾಗಲೇ ಪರಪ್ಪನ ಅಗ್ರಹಾರದಲ್ಲಿ ಇದ್ದು ರಾಜಾತಿಥಿಯನ್ನ ಸ್ವೀಕರಿಸಿದಂತಹ ನಟ ದರ್ಶನ್ ಅವರಿಗೆ ಬಳ್ಳಾರಿ ಜೈಲಿನಲ್ಲಿ ಆ ಒಂದು ಅಲ್ಲಿರೋದಕ್ಕೆ ಆಗ್ತಾ ಇಲ್ಲ, ಆ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ಅನ್ನೋಂತ ವಿಚಾರವನ್ನ ಈಗಾಗಲೇ ಅವರು ಹೇಳಿದ್ರು. ಈಗ ಪ್ಲಾನ್ ಬಿ, ಒಂದು ವೇಳೆ ಜಾಮೀನು ಸಿಗ್ಲಿಲ್ಲ ಅಂತಂದ್ರೆ ಮುಂದೆ ಏನ್ ಮಾಡಬಹುದು ಅನ್ನುವಂತಹ ಪ್ಲಾನ್ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಜಾಮೀನು ಸಿಕ್ಕರೆ ಸಹಜವಾಗಿ ಹೊರ ಬರ್ತಾರೆ, ಇಲ್ಲ ಅಂತಂದ್ರೆ ಏನ್ ಮಾಡಬೇಕು ಅನ್ನುವಂತಹ ಯೋಚನೆ, ಪ್ಲಾನ್ ಬಿ ಜೊತೆಗೆ ಪ್ಲಾನ್ ಎ ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಸದ್ಯದ ಬೆಳವಣಿಗೆಗಳ ಪ್ರಕಾರ ಮಾಹಿತಿ ಕೊಡೋದಾದ್ರೆ ವೀರೇಶ್? ಬೆಂಗಳೂರಿನ ಪರಪ್ಪನ ಕಾರಾಗೃಹದಿಂದ ಈ ಒಂದು ಬಳ್ಳಾರಿ ಜೈಲಿಗೆ, ಕೇಂದ್ರ ಕಾರಾಗೃಹಕ್ಕೆ ಈ ಒಂದು ಶಿಫ್ಟ್ ಆದಂತಹ ದರ್ಶನ್ಗೆ ಸಂಪೂರ್ಣವಾಗಿ ಇಲ್ಲಿ ನರಕ ಯಾತನೆ ಉಂಟಾಗಿದೆ. ಮುಖ್ಯವಾಗಿ ಕೊಲೆ ಆರೋಪಿಯಾಗಿರ್ತಕ್ಕಂಥ ಎ ಟು ಆರೋಪಿ ದರ್ಶನ್ ಚಿತ್ರನಟನಾಗಿದ್ದರೂ ಸಹ ಇಲ್ಲಿ ಯಾವುದೇ ರೀತಿಯಾದಂತಹ ಬಳ್ಳಾರಿಯಲ್ಲಿ ವಿಶೇಷ ಸ್ಥಾನಮಾನ ನೀಡುವಂತಹ ಕಾರ್ಯವನ್ನು ಯಾವೊಬ್ಬ ಅಧಿಕಾರಿಗಳು ಸಹ ಮಾಡದೇ ಇರುವುದರಿಂದಾಗಿ ಇಲ್ಲಿ ನರಕ ದರ್ಶನವಾಗಿಯೇ ಮುಂಜಾನೆಯಿಂದನೂ ಸಂಜೆವರೆಗೆ ಸಿಸಿ ಕ್ಯಾಮರಾ ಕಣ್ಗಾವಲಿನಲ್ಲಿ ಈ ಒಂದು ಕಾರ್ಯನಿರ್ವಹಿಸಿರತಕ್ಕಂತಹ ಈ ಒಂದು ಜೈಲ್ ಸಿಬ್ಬಂದಿಗಳು ದರ್ಶನ್ ಅವರ ಆಟೋ ಪಾಠಗಳಿಗೆ ಏನ್ ನಡೀತಾ ಇದೆ, ಹೇಗೆ ನಡೀತಿದೆ, ಅವರ ಪ್ರತಿಕ್ರಿಯೆ ಏನು ಎನ್ನುವುದನ್ನು ಸಹ ದಾಖಲು ಮಾಡತಕ್ಕಂತಹ ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಜೈಲಿಗೆ ಬಂದ ದಿನದಿಂದಲೂ ಸಹ ಒಂದಲ್ಲ ಒಂದು ಬೇಡಿಕೆಯನ್ನು ಇಡುವುದರ ಮೂಲಕ ತನಗೆ ಆರೋಗ್ಯ ಸಮಸ್ಯೆ ಇಲ್ಲ, ಊಟದ ಸಮಸ್ಯೆ ಇದೆ, ಹಾಗೂ ಇನ್ನಿತರೆ ಸೊಳ್ಳೆಯ ಕಾಟ ಇದೆ, ತಲೆದಿಂಬು ಕೊಡಿ, ಚಾದರ್ ಕೊಡಿ ಅಂತ ಹೀಗೆ ದಿನಕ್ಕೊಂದು ಬೇಡಿಕೆ ಇಟ್ಟರೂ ಸಹ ಈ ಒಂದು ಜೈಲ್ ಅಧಿಕಾರಿಗಳು ಕ್ಯಾರೆ ಎಂದಿದ್ದಾರೆ. ಮುಖ್ಯವಾಗಿ ಇದಕ್ಕೆಲ್ಲ ಕಾರಣ ಎಂದರೆ ಈ ಒಂದು ಜೈಲ್ ಬಂದಿಖಾನೆ ನಿಯಮದ ಪ್ರಕಾರ ಒಬ್ಬ ಈ ಒಂದು ಅಪರಾಧಿಗೆ ಏನನ್ನು ನೀಡಲಾಗುತ್ತದೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಯಾವುದೊಂದು ವಿಷಯದಲ್ಲಿ ಸಹ ಈ ಒಂದು ಜಾಗರೂಕತೆ ಮೂಡಿಸಿಕೊಂಡು ಯಾವುದೊಂದು ವಿಷಯದಲ್ಲೂ ಸಹ ಹೆಚ್ಚಿನ ಮಹತ್ವವನ್ನು ಒಬ್ಬ ಹೀರೋ ಅಥವಾ ಒಬ್ಬ ಸೆಲೆಬ್ರಿಟಿ ಅಪರಾಧಿ ಎಂದು ಮಾನ್ಯತೆ ಮಾಡುವಂತಹ ಕಾರ್ಯವನ್ನು ಈ ಒಂದು ಬಳ್ಳಾರಿ ಜೈಲ್ ಅಧಿಕಾರಿಗಳು ಮಾಡಿಲ್ಲ. ಈ ಎಲ್ಲಾ ಕಾರಣದಿಂದ ಎಲ್ಲೋ ಒಂದು ಕಡೆ ಸಂಪೂರ್ಣವಾಗಿ ನಾನು ಮಾಡಿರತಕ್ಕಂಥದ್ದು ದೊಡ್ಡ ತಪ್ಪು, ಇಂತಹ ರೀತಿಯಂತಹ ಕೃತ್ಯಗಳು ಮಾಡಬಾರದು, ಇದು ಸಮಾಜಕ್ಕೆ ಆಘಾತಕಾರಿ ಮತ್ತು ನನ್ನ ಅಭಿಮಾನಿಗಳಿಗೆ ಯಾವ ರೀತಿಯಾದಂತಹ ಸಂದೇಶ ಕೊಡಲಾಗುತ್ತದೆ ಅನ್ನತಕ್ಕಂಥದ್ದನ್ನು ಈ ಒಂದು ಜೈಲ್ ನಂಬರ್ ಸೆಲ್ ನಂಬರ್ 2 ರಲ್ಲಿ 15 ರಲ್ಲಿ ತನ್ನನ್ನು ತಾನು ಮನವರಿಕೆ ಮಾಡಿಕೊಳ್ಳುತ್ತಾ ಹೊರಟಂತಹ ಈ ಒಂದು ದಾಸನೆ ಎಲ್ಲೋ ಒಂದು ಕಡೆ ಏಕಾಂಗಿಯಾಗಿ ಚಿಂತೆಗೀಡಾಗಿದ್ದಾನೆ. ಇದರ ಪರಿಣಾಮವಾಗಿ ಕೇವಲ ಆರೋಗ್ಯದ ಸಮಸ್ಯೆಯನ್ನು ಹೇಳುವುದರ ಮೂಲಕ L1, L4 ಮತ್ತು L5 ಒಂದು ಸ್ಪೈನೋ ಕಾರ್ಡ್ ಸಮಸ್ಯೆ ಇದೆ, ಇದರಿಂದಾಗಿ ಹೆಚ್ಚಿನ ಟ್ರೀಟ್ಮೆಂಟ್ಗಾಗಿ ತಪ್ಪದೆ ನನಗೆ ಒಂದು ಬೆಡ್ ಬೇಕು, ಮೆಡಿಕಲ್ ಬೆಡ್ ಎನ್ನತಕ್ಕಂತಹ ಬೇಡಿಕೆಯನ್ನು ಇಟ್ಟರು. ಆಗಲೇ ಈ ಒಂದು ಬಳ್ಳಾರಿ ಜನತೆ ಮತ್ತು ಬಳ್ಳಾರಿ ಜೈಲ್ ಸಿಬ್ಬಂದಿ ಮತ್ತು ತನ್ನ ಅಭಿಮಾನಿಗಳಿಗೆ ಗೊತ್ತಾಗಿರ್ತಕ್ಕಂತಹ ವಿಷಯ ಏನಂದ್ರೆ ಈ ಒಂದು ಬೇಲ್ ಆಗತಕ್ಕಂಥದ್ದು ತಡವಾಗ್ತದೆ. ಈ ಕಾರಣದಿಂದಾಗಿ ಜೈಲಲ್ಲೇ ಇನ್ನು ಮುದ್ದೆ ಮುರಿಯತಕ್ಕಂತಹ ಕಾಲ ಕೂಡಿ ಬಂದಿದೆ. ಅದರಿಂದಾಗಿ ಮೆಡಿಕಲ್ ಬೆಡ್ಗೆ ಈ ಒಂದು ಬೇಡಿಕೆ ಇಟ್ಟಿದ್ದಾರೆ ಎಂದು ಹೇಳಲಾಗ್ತಿದೆ. ಇಷ್ಟರ ನಡುವೆ ಅವರು ಸರ್ಜಿಕಲ್ ಚೇರ್ ತರಿಸ್ಕೊಂಡ್ರು, ಮೂಲವ್ಯಾಧಿ ಸಮಸ್ಯೆ ಅಥವಾ ಮಲಬದ್ಧತೆ ಸಮಸ್ಯೆ ಎನ್ನತಕ್ಕಂತಹ ಕಾರಣ ಹೇಳಿದ್ರು. ಅದೇ ರೀತಿಯಾಗಿ ಅವರ ಕುಟುಂಬದವರು 3-4 ದಿನಗಳಿಗೊಮ್ಮೆ ಬಂದು ವಿಜಿಟ್ ಮಾಡಿ ನೀಡಿರ್ತಕ್ಕಂತಹ ಡ್ರೈ ಫ್ರೂಟ್ಸ್ ಮತ್ತು ಇತರೆ ತಿನಿಸುಗಳನ್ನು ತಿನ್ನುವುದರ ಮೂಲಕ, ಉಡುಪುಗಳನ್ನು ಧರಿಸುವುದರ ಮೂಲಕ ಈ ಒಂದು ಬಳ್ಳಾರಿ ಜೈಲಲ್ಲಿ ಕಾಲ ಕಳೆಯುವಂತಹ ಕಾರ್ಯವನ್ನು ನಟ ದರ್ಶನ್ ಎ ಟು ಆರೋಪಿ ದರ್ಶನ್ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಎಲ್ಲೋ ಒಂದು ಕಡೆ ಇಂದು ಮುಂಜಾನೆಯಿಂದನೇ ಟೆನ್ಷನ್ಗೆ ಒಳಗಾಗಿರ್ತಕ್ಕಂತಹ ದರ್ಶನ್ ಈ ಒಂದು ಬೇಲ್ ಆದ್ರೆ ಸಾಧ್ಯವಾದಷ್ಟು ಮಟ್ಟಿಗೆ ಆದಷ್ಟು ಬೇಗ ನಾನು ಈ ಒಂದು ಜೈಲಿಂದ ಹೊರಬಿದ್ರೆ ಸಾಕು ಎನ್ನತಕ್ಕಂತಹ ಕಾರ್ಯದಲ್ಲಿ ಮಗ್ನನಾಗಿದ್ದಾರೆ. ಒಂದು ವೇಳೆ ಜೈಲಲ್ಲಿ ಏನಾದರೂ ಬೇಲ್ ಆಗದೆ ಇದ್ದಂತಹ ಸಮಯದಲ್ಲಿ ಆರೋಗ್ಯ ಸಮಸ್ಯೆ ಇತರೆ ಕಾರಣದಿಂದ ತನ್ನದೇ ಆದಂತಹ ಪ್ರಭಾವ ಬೀರುವುದರ ಮೂಲಕ ಇಲ್ಲಿಂದ ಈ ಒಂದು ಬೇರೆ ಜೈಲಿಗೆ ಹೋದ್ರೆ ಸಾಕು, ಅಲ್ಲಿ ನನಗೆ ರಾಜ್ಯಾತಿಥ್ಯ ಸಿಗುತ್ತದೆ ಎನ್ನತಕ್ಕಂತಹ ಭ್ರಮೆಯಲ್ಲಿ ಈ ಒಂದು ದರ್ಶನ್ ಅವರು ತನ್ನ ಒಂದು ಹಳೆ ಚಾಳಿಯನ್ನು ತೋರಿಸತಕ್ಕಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರಜನಿ. ಓಕೆ, ಥ್ಯಾಂಕ್ ಯು ವೀರೇಶ್ ಮಾಹಿತಿಗೆ.